विक्टरी सोमण्ण निन्ने नामपत्र सल्लिके माडिदारे बहळष्टु कुतूहल कारण आगिरुवंत क्षेत्र वरुण क्षेत्र इवत्तु वरुण क्षेत्रक्के ऑफिशियल आगि एंट्री कोड्तारे माजि सीएं सिद्धरामय्य तम्म तवरु जिल्लेयिंदले कोने चुनावणेगे नानु होराटवन्न नडेसुत्तीनि अंत हेळि वरुणदिंद टिकेट पडेदुकोंडिरुवंत माजि सीएं सिद्धरामय्य इवत्तु वरुण क्षेत्रक्के एंट्री कोड्तिदारे नामपत्र सल्लिके माड्तारे मेरवणिगेय मूलक बीजेपी इगागले सोमण्ण नामपत्र सल्लिके आगिदे बीजेपी शक्ति प्रदर्शन मुगिदिदे इवत्तु रोड शो मूलक कांग्रेस शक्ति प्रदर्शन नडेयुत्ते वरुण क्षेत्रदल्लि कांग्रेस अभ्यर्थियागि नामपत्रवन्न सल्लिके माड्तारे सिद्धरामय्य विक्टरी सोमण्ण वर्सस् माजि सीएं सिद्धरामय्य अवरिब्बर नडुविन कदन कण इगागले सज्जागिदे वरुण क्षेत्रदिंद सोमण्ण प्रचारवन्नु आरंभ माड्कोंडिद्दारे माजि शासकर जोतेगे कूडि ಗೇಮ್ ಪ್ಲಾನ್ ಗಳನ್ನು ಆರಂಭ ಮಾಡಿದ್ದಾರೆ ವಾಗ್ಬಾಣಗಳನ್ನು ಈಗಾಗಲೇ ಬಿಡುತ್ತಿದ್ದಾರೆ ಸೊ ವರುಣ ಕ್ಷೇತ್ರವನ್ನು ಎರಡು ಪಕ್ಷಗಳು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದೆ ಸಿದ್ದರಾಮಯ್ಯ ಅವರನ್ನು ವರುಣ ಕ್ಷೇತ್ರದಲ್ಲೇ ಕಟ್ ಹಾಕಬೇಕು ಅವರು ವರುಣ ಬಿಟ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಬಿಡಬಾರದು ಒಂದು ವೇಳೆ ಅವರು ವರುಣ ಬಿಟ್ಟು ಪ್ರವಾಸಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ಬಿಜೆಪಿ ಪರವಾಗಿ ಆ ಕ್ಷೇತ್ರವನ್ನು ಕನ್ವರ್ಟ್ ಮಾಡಬೇಕು ಅನ್ನೋದು ಬಿಜೆಪಿಯ ರಣತಂತ್ರ ಒಂದು ವೇಳೆ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಪ್ರವಾಸವನ್ನು ಮೊಟಕುಗೊಳಿಸಿ ವರುಣದಲ್ಲೇ ನಿಂತ್ಕೊಂಡು ವರುಣದಲ್ಲೇ ಪ್ರಚಾರ ಕೇಳಿದ್ರೆ ವರುಣ ಗೆಲ್ತಾರೆ ರಾಜ್ಯದಲ್ಲಿ ಸೋಲ್ತಾರೆ ಇನ್ನು ರಾಜ್ಯಾದ್ಯಂತ ಹೋಗ್ತೀನಿ ಅಂತಂದರೆ ಬಿಜೆಪಿ ವರುಣವನ್ನು ಗೆಲ್ಲಬೇಕು ಅನ್ನೋ ಪ್ಲಾನನ್ನು ನಡೆಸ್ಕೊಂಡಿದೆ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಪ್ರಸಾರದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುರೇಶ್ ಒಂದು ಕಡೆಯಲ್ಲಿ ಪ್ರತಿಷ್ಠೆಯ ಕಡ ಮಾಜಿ ಸಿಎಂ ವರ್ಸಸ್ ವಿಕ್ಟರಿ ಸೋಮಣ್ಣ ಸದ್ಯಕ್ಕೆ ಏನೇನು ರೆಡಿ ಆಗಿದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಿದ್ದಾಜಿದ್ದಿ ಹೇಗಿದೆ ವರುಣದಲ್ಲಿ ಸುರೇಶ್ ಪ್ರಣೋತ್ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ ಮಧ್ಯಾಹ್ನ 2 ಗಂಟೆಗೆ ನಂಜನಗೂಡಿನ ಮಿನಿ ವಿಧಾನಸೌಧದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿರುವಂತೂ ಬೃಹತ್ ಸಮಾವೇಶವನ್ನು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಸೋಮಣ್ಣ ಅವರನ್ನ ತಂದು ಒಡಾಕೆ ಬಿಟ್ಟಿರತಕ್ಕಂಥ ಹಿನ್ನೆಲೆಯನ್ನು ನೋಡೋದಾದ್ರೆ ಸಿದ್ದರಾಮಯ್ಯ ಅವರನ್ನ ಡಿಸ್ಟರ್ಬ್ ಮಾಡಬೇಕು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಮಾಜಿ ಸಿಎಂ ಹಾಲಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸೋಮಣ್ಣ ಅವರಿಗೆ ಸಾಥ್ ನೀಡಿ ಉಮೇದುವಾರಿಕೆಗೆ ಏನು ಬೆಂಬಲವನ್ನ ಕೊಟ್ಟಿದ್ರು ಜೊತೆಗೆ ಅವತ್ತು ಬೃಹತ್ ಸಮಾವೇಶವನ್ನು ಕೂಡ ಮಾಡಿದ್ರು ಸಮಾವೇಶದ ಉದ್ದಕ್ಕೂ ಕೂಡ ವರುಣ ವಿಧಾನಸಭಾ ಕ್ಷೇತ್ರವನ್ನೇ ಮಾಜಿ ಹಾಲಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇರ್ಬೋದು ವಿ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು ಇನ್ನಿತರರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಕೊನೆ ಚುನಾವಣೆ ಹೀಗಾಗಿ ನಾನು ಇಲ್ಲಿಯೇ ನಿಲ್ಲಬೇಕು ಜೊತೆಗೆ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸಿದ್ರು ಆದರೆ ದಿನೇ ದಿನ ವರುಣ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸುತ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಬೇಕು ಅನ್ನೋದು ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರೆಡಿ ಇರುವಂಥದ್ದು ಇವತ್ತು ತಮ್ಮ ಹುಟ್ಟೂರಾದಂಥ ಸಿದ್ದರಾಮನ ಹುಂಡಿಯಲ್ಲಿ ತಮ್ಮ ಮನೆ ದೇವರಾದಂಥ ಸಿದ್ದರಾಮೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ನಾಡಿನ ಅಧಿದೇವತೆ ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಬಳಿಕ ಉತ್ನಳಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ ಬಳಿಕ ಗೋಳೂರು ಸರ್ಕಲ್ನಲ್ಲಿ ಜಾಯ್ನ್ ಆಗ್ತಾರೆ ಬೃಹತ್ ಸಮಾವೇಶವನ್ನು ಜೊತೆಗೆ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಆ ಮೂಲಕ ಉಮೇದುವಾರಿಕೆಯನ್ನು ಸಲ್ಲಿಸಿದ ಬಳಿಕ ನಾನು ಒಂದೆರಡು ದಿನಗಳ ಕಾಲ ಪ್ರಚಾರವನ್ನು ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ನಾನು ಅಲ್ಲಿ ಪ್ರಚಾರಕ್ಕೆ ಹೋಗೋದಿಲ್ಲ ನಾಮಪತ್ರವನ್ನು ಸಲ್ಲಿಸಿ ಅಷ್ಟೇ ನಾನು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ ಅಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಈ ವಿಚಾರವನ್ನು ಟಾರ್ಗೆಟ್ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಇಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಬರಲ್ಲ ಇಲ್ಲಿ ನಾವು ಬೇಸನ್ನ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಬಿಜೆಪಿಯ ನಾಯಕರು ಮುಂದಾಗ್ತಿದ್ದಾರೆ ಜೊತೆಗೆ ನಿನ್ನೆ ಮತ್ತೆ ಮೊನ್ನೆ ಸೋಮಣ್ಣ ಅವರು ಕೂಡ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಟಕ್ಕರ್ ಕೊಡಬೇಕು ಆ ಮೂಲಕ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡೋದಕ್ಕೆ ಒಂದು ರೀತಿಯಲ್ಲ ಆದಂತ ಟೆನ್ಷನ್ ಅನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಬಿಜೆಪಿ ಹಾಕೊಂಡಿದೆ ಜೊತೆಗೆ ಸೋಮಣ್ಣ ಅವರಿಗೆ ಕೂಡ ನೀವು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಅಂತೇಳಿ ವರುಣ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಜನರು ಏನು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ಒಂದೆರಡು ಕಡೆ ಸೋಮಣ್ಣ ಅವರಿಗೂ ಕೂಡ ಮುಖಭಂಗ ಆಗಿದೆ ಜೊತೆಗೆ ಸಿದ್ದರಾಮಯ್ಯ ಅವರು ಇವತ್ತು ನಿನ್ನೆ ಮತ್ತೆ ಇವತ್ತು 2 ದಿನಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ವರುಣ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಸದಸ್ಯರನ್ನು ಕೂಡ ನಿನ್ನೆ ಮನೆಗೆ ಕರೆಸಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಜೊತೆಗೆ ಜ್ವರದಿಂದ ಬಳತಾ ಇರತಕ್ಕಂಥ ಸಿದ್ದರಾಮಯ್ಯ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಈ ಒಂದು
उम्मेदवार के सल्लिसुव कार्यक्रम बिजी आगे निन्ने कूड़ा स्पष्टीकरण को रीतली नानू वर्ण विधानसभा क्षेत्र प्रवान प्रवास ऐन प्रवासव कईगढ़ प्रचार सिद्दरामय्य प्रणोत् राइट थैंक यू तमेल माहितिगागि सुरेश